ಮನೆ ಮಗ ಕೆಟ್ಟು ಹೋದರೆ ಅವ್ನು ಸರಿ ಇಲ್ಲ ಅಂತ ಹೇಳ್ತಾರೆ ಅಂದರೆ ವಿಷಯ ಅಷ್ಟೇ ಅವ್ರ ಮಗ ಸರಿ ಇಲ್ಲ ಅಂತಂದರೆ ಸಹವಾಸ ದೋಷ ಅಂತ ಕರೀತಾರೆ ಅಂದರೆ ಒಳ್ಳೆಯ ಜನ ಅವ್ರ ಜೊತೆ ಇದ್ದಿದ್ದರೆ ರಸವಾಸ ಸಹವಾಸ ಮಾಡಿದರೆ ಅವ್ನು ಚೆನ್ನಾಗಿರ್ತಿದ್ದ ಅನ್ನೋ ಮಾತು ಜನಜನಿತ ಸೊ ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯಿತು ಅನ್ನೋ ಏನು ಪದ ಇದೆ ದರ್ಶನ್ ವಿಷಯವಾಗಿಯೇ ಹೇಳೋದಾದರೆ ಈ ವಿಚಾರನ ಪ್ರಸ್ತಾಪ ಮಾಡಬಹುದು ನಾನೀಗ ಯಾಕೆ ಈ ವಿಷಯನ ಇದ್ದೀನಿ ಅಂತಂದರೆ ದರ್ಶನ್ ಹಿಂದೆ ಇದ್ದಂಥ ವ್ಯಕ್ತಿತ್ವ ಈಗಿನ ದರ್ಶನ್ ವ್ಯಕ್ತಿತ್ವ ಸಾಕಷ್ಟು ಬದಲಾಗಿದೆ ಅಂದರೆ ಹಿಂದೆ ದರ್ಶನ್ ಹೇಗಿದ್ದರು ಅವ್ರ ಜೊತೆ ಇದ್ದಂಥ ಸ್ನೇಹಿತರು ಯಾರ್ಯಾರು ಅವರ ವರ್ತನೆ ಹೇಗಿತ್ತು ಅವ್ರ ಜೊತೆ ದರ್ಶನ್ ಹೇಗಿರ್ತಾಯಿದ್ರು ಅನ್ನೋ ವಿಚಾರ ಮಾತಾಡೋದಾದರೆ ಹಿಂದೆ ದರ್ಶನ್ ಅವರ ದೊಡ್ಡ ಬಳಗನೇ ಇತ್ತು ಆ ಬಳಗ ಈಗಲೂ ಇದೆ ಆದರೆ ಸ್ವಲ್ಪ ಅಂತರ ಕಾಪಾಡ್ಕೊಂಡಿದ್ದಾರೆ ಯಾಕೆ ಈ ಅಂತರ ಕಾಪಾಡ್ಕೊಂಡಿದ್ದಾರೆ ಅಂದರೆ ಒಬ್ಬೊಬ್ಬರು ಒಂದೊಂದು ವ್ಯಾಖ್ಯಾನ ಕೊಡ್ತಾ ಹೋಗ್ತಾರೆ ಅಂದರೆ ಹಿಂದೆ ದರ್ಶನ್ ಜೊತೆಗೆ ಅವಾಗಿಲ್ಲ ಸಿನಿಮಾ ರಂಗದಲ್ಲೇ ಇದ್ದು ಸಿನಿಮಾನೇ ಬದುಕು ಅಂತ ಅಂದ್ಕೊಂಡಿರೋಷ್ಟು ಜನ ದರ್ಶನ್ ಜೊತೆ ಇರ್ತಾಯಿದ್ರು ಸೊ ಜಯಣ್ಣ ಆಗಿರ್ಬೋದು ಭೋಗೇಂದ್ರ ಆಗಿರ್ಬೋದು ಅಣಜಿ ನಾಗರಾಜ್ ಆಗಿರ್ಬೋದು ನಾಗೇಂದ್ರ ಪ್ರಸಾದ್ ಕವಿರಾಜು ಆಮೇಲೆ ಅವರ ಆಪ್ತರು ಶ್ರೀನಿವಾಸನವರು ಕೆ ಕೆ ಕೃಷ್ಣಕುಮಾರು ಮತ್ತು ಹಿರಿಯ ಛಾಯಾಗ್ರಾಹಕರು ಕೃಷ್ಣ ಹೀಗೆ ಒಂದಿಷ್ಟು ಪಟ್ಟಿ ಉದ್ದಕ್ಕೆ ಬರುತ್ತೆ ಏನು ರೀಸೆಂಟಾಗಿ ಅವರ ಎರಡು ಸಿನಿಮಾ ಮಾಡಿದಂಥ ಡೈರೆಕ್ಟ್ರು ಎಮ್ ಡಿ ಶ್ರೀಧರ್ ಇರ್ಬೋದು ಒಂದಷ್ಟು ಸಿನಿಮಾಗೆ ಸಂಬಂಧಪಟ್ಟಂತೆ ಸಿನಿಮಾ ವ್ಯಕ್ತಿಗಳೇ ಅವ್ರ ಜೊತೆ ಇರ್ತಾಯಿದ್ರು ಯಾರು ಕೂಡ ದರ್ಶನ್ ಸಿನಿಮಾ ವಿಚಾರ ಬಿಟ್ಟರೆ ಬೇರೆ ಏನೂ ಮಾತಾಡ್ತಿರಲಿಲ್ಲ ಮೂರು ಹೊತ್ತು ಸಿನಿಮಾ 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 ರಂಗದಲ್ಲಿ ದರ್ಶನ್ ಬೆಳವಣಿಗೆಯ ಹಿಂದೆ ಇವರೆಲ್ಲ ಜೊತೆ ಇರ್ತಾಯಿದ್ರು ಕೈ ಜೋಡಿಸ್ತಾ ಇದ್ರು ಯಾವುದೇ ಸಿನಿಮಾ ವಿಚಾರ ಬಂದಾಗಲೂ ಕೂಡ ಅಲ್ಲಿ ಈ ತಂಡ ಇರ್ತಾಯಿದ್ರು ಇವರೆಲ್ಲ ಅಂಧಕಾಲದ ಗೆಳೆಯರು ಬರ್ತಾ ಬರ್ತಾ ದರ್ಶನ್ ಅವರ ವರ್ತನೇನೋ ಅಥವಾ ದರ್ಶನ್ ಅವರು ಇವರಿಗೆ ಟೈಮ್ ಕೊಡ್ತಾ ಇಲ್ವೋ ಏನೋ ಗೊತ್ತಿಲ್ಲ ಆ ಕಾರಣಕ್ಕಾಗಿ ಒಬ್ಬೊಬ್ಬರೇ ದರ್ಶನ್ನಿಂದ ಅಂತರ ಕಾಪಾಡ್ಕೊಂಡು ಬಂದರು ಅದಾದ ಮೇಲೆ ಒಂದಷ್ಟು ಜನ ದರ್ಶನ್ ಜೊತೆಗೆ ಸೇರಕ್ಕೆ ಬಂದರು ಅವರು ಕೂಡ ಅಂತರ ಕಾಪಾಡ್ಕೊಂಡ್ರು ಈಗ ಸೃಜನ್ ಲೋಕೇಶ್ ಆಗಿರ್ಬೋದು ಒಂದಿಷ್ಟು ಜನ ಹೀರೋಗಳನ್ನು ಹೇಳೋದಾದರೆ ದರ್ಶನ್ ಅವರ ಏನು ಈ ಪ್ರಕರಣ ಆಯಿತು ಈ ಪ್ರಕರಣಕ್ಕೆ ಮೊದಲೇ ಅವರು ಹೊರಗಡೆ ಕಾಲಿಟ್ಟಂಥದ್ದು ಹಾಗೆ ನೋಡಿದ್ರೆ ಪ್ರತಿದಿನ ಏನು ಸಿಗ್ತಾ ಇದ್ರು ಇವರೆಲ್ಲ ಸ್ನೇಹಿತರು ದರ್ಶನ್ ಜೊತೆಗೆ ರಾತ್ರಿ ಪಾರ್ಟಿಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ ಹತ್ತು ಗಂಟೆ ಹನ್ನೊಂದು ಗಂಟೆ ಆದರೂ ಕೂಡ ಹೆಚ್ಚು ಹೊತ್ತು ದರ್ಶನ್ ಜೊತೆ ಕಾಲ ಕಳಿತಿರಲಿಲ್ಲ ದರ್ಶನ್ ಅವರು ಕಾಡು ಮೇಡ ಅಲ್ಲದರೂ ಕೂಡ ಅಲ್ಲೆಲ್ಲೂ ಕೂಡ ಇವರು ಹೋಗ್ತಾ ಇರಲಿಲ್ಲ ಅದೊಂದೇ ಕಾರಣ ಅಲ್ಲ ಇನ್ನು ಬೇರೆ ಬೇರೆ ಕಾರಣಗಳಲ್ಲೂ ದರ್ಶನ್ ಜೊತೆ ಇವರು ಕೈ ಜೋಡಿಸ್ತಾ ಇದ್ದರು ಜೊತೆಗೆ ಅಂದರೆ ಆ ಪ್ರೀತಿ ಹಾಗೇ ಇತ್ತು ಎಲ್ಲಿವರೆಗೂ ಅಂದರೆ ಚಕ್ರವರ್ತಿ ಸಿನಿಮಾದವರೆಗೂ ಇವರ ನಂಟು ತುಂಬ ಚೆನ್ನಾಗೇ ಇತ್ತು ಒಂದಿಷ್ಟು ಜನ ರೈಟರ್ಸ್ ಇದ್ದರು ಒಂದಿಷ್ಟು ಜನ ಕ್ಯಾಮ್ರಾಮೆನ್ಸ್ ಇದ್ದರು ಪ್ರೊಡ್ಯೂಸರ್ಸ್ಗಳಿದ್ದರು ಡೈರೆಕ್ಟ್ರುಗಳಿದ್ರು ಎಲ್ಲರೂ ಕೂಡ ದರ್ಶನ್ನ ತುಂಬ ಚೆನ್ನಾಗೇ ಇದ್ದರು ತುಂಬ ಚೆನ್ನಾಗೇ ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರ ಜೊತೆ ಇರ್ತಾ ಇದ್ದಂಥದ್ದು ದಿಢೀರನೇ ಎಲ್ಲರೂ ಕೂಡ ದರ್ಶನ್ನಿಂದ ಒಂದಿಷ್ಟು ಅಂತರ ಕಾಪಾಡ್ಕೊತ ಬಂದರು ಯಾಕೆ ಅಂತರ ಕಾಪಾಡ್ಕೊಂಡು ಬಂದರು ಅಥವಾ ಯಾಕೆ ದರ್ಶನಿಂದ ಬೇಸರ ಆಯಿತು ಒಂದಿಷ್ಟು ಜನಗಳಿಗೆ ಅನ್ನೋದು ಗೊತ್ತಿಲ್ಲ ದರ್ಶನ್ ಕೂಡ ಫ್ರೆಂಡ್ಶಿಪ್ ಅಂದರೆ ತುಂಬ ಪ್ರೀತಿ ಮಾಡೋಂಥವ್ರು ಫ್ರೆಂಡ್ಶಿಪ್ಗಾಗಿ ಒಂದು ಸಿನಿಮಾ ಮಾಡಿದ್ರು ಬುಲ್ ಬುಲ್ ಅಂತ ಒಂದು ಸಿನಿಮಾ ಮಾಡಿದ್ರು ಒಂದಿಷ್ಟು ಟೆಕ್ನಿಷಿಯನ್ಗಳಿಗೆಲ್ಲ ಸೇರಿ ಸಿನಿಮಾ ಮಾಡಿ ಅದರಿಂದ ಬಂದಂಥ ಹಣವನ್ನು ಎಲ್ಲರೂ ಕೂಡ ಸಮಾನವಾಗಿ ಹಂಚಿದ್ರು ಆ ವಿಚಾರದಲ್ಲಿ ದರ್ಶನ ಮೆಚ್ಚಲೇಬೇಕು ಆದರೆ ಕೆಲವು ವಿಚಾರಗಳು ಅಂದರೆ ಕೆಲವು ವಿಚಾರಗಳನ್ನು ಯಾಕೆ ಒಪ್ಪಕ್ಕಾಗಲ್ಲ ಅಂದರೆ ದರ್ಶನ್ ಕೆಲವು ಮಾತುಗಳನ್ನ ಕೇಳದೆ ಹೋದದ್ದೇ ದರ್ಶನ್ಗೆ ಒಂದಷ್ಟು ಪ್ರಕರಣದಲ್ಲಿ ಸಿಲುಕೊಳ್ಳೋದಿಕ್ಕೆ ಮುಳುವಾಯಿತು ಅನ್ನೋ ಮಾತು ಈಗ ಎಲ್ಲೆಡೆ ಕೇಳಿ ಇದೆ ಹಾಗಾದರೆ ಅವರೆಲ್ಲ ಇದ್ದಿದ್ದರೆ ಈ ಥರದ ಪ್ರಕರಣಗಳು ಆಗ್ತಾ ಇರಲಿಲ್ವಾ ಅಥವಾ ಏನೋ ಪ್ರಶ್ನೆ ಆದರೆ ಒಳ್ಳೆ ಸ್ನೇಹಿತರು ಯಾವತ್ತು ಜೊತೆಗಿರ್ತಾರೆ ಒಳ್ಳೆ ಆಲೋಚನೆಗಳು ಒಳ್ಳೆಯ ಕೆಲಸಗಳೇ ನಡೀತದೆ ಆದರೆ ದರ್ಶನ್ ಅವ್ರನ್ನ ಒಳಿತನ್ನು ಬಯಸೋರು ಸ್ವಲ್ಪ ದೂರ ಆದಾಗ ಈ ಈ ರೀತಿಯ ಎಡವಟ್ಟುಗಳು ಆಗ್ತಾ ಹೋಗ್ತವೆ ಸೊ ಈಗ ದರ್ಶನ್ ಜೊತೆಗೆ ಈಗಿರೋ ಒಂದಿಷ್ಟು ಹೆಸರುಗಳನ್ನ ನೋಡಿದ್ರೆ ಅವ್ರು ಯಾರೂ ಸಿನಿಮಾ ಇಂಡಸ್ಟ್ರಿನವ್ರಿಗೆ ಗೊತ್ತಿಲ್ಲ ಯಾರೋ ನಾಗ ಅಂತೆ ಅವ್ರು ಯಾರೋ ಬಾರ್ ಹಿಡ್ಕೊಂಡಿದ್ದಾರೆ ವಿನಯ್ ಅನ್ನೋರಿದ್ದಾರೆ ಅವರು ಕೂಡ ಪಬ್ ಇಟ್ಕೊಂಡಿದ್ದಾರೆ ಆಮೇಲೆ ಪ್ರದೋಷ್ ಅವರು ಬಿಸ್ನೆಸ್ ಮ್ಯಾನು ಒಂದಿಷ್ಟು ಸಿನಿಮಾ ಅದು ಇದು ಅಂತೇಳಿ ಓಡಾಡ್ತಾರೆ ಅದು ಬಿಟ್ಟರೆ ದರ್ಶನ್ ಹಿಂದೆ ಇರೋರು ಒಂದಿಷ್ಟು ಜನ ಅವ್ರ ಮನೇಲಿ ಕೆಲಸ ಮಾಡೋವಂಥವ್ರು ಅವ್ರು ಹೇಳ್ದಂಥ ಕೆಲಸ ಮಾಡೋವಂಥವ್ರು ಬಾಸ್ ಏನು ಹೇಳ್ತಾರೋ ಅದನ್ನು ಮಾಡಬೇಕು ಅದನ್ನು ಮಾಡ್ತಾರೆ ಬಾಸ್ ಎಷ್ಟೊತ್ತಿದ್ರೂ ಹೊರಗಡ್ಡಾಡಿದ್ರು ಅವ್ರ ಜೊತೆಗಿರಬೇಕು ಈ ಥರದ ಸಂದರ್ಭ ಆ ಸಂದರ್ಭಕ್ಕೆ ಅನುಗುಣವಾಗಿ ಅವರು ಕೂಡ ದರ್ಶನ್ ಜೊತೆಗೆ ಇದ್ದಾರೆ ಹಾಗಾಗಿ ದರ್ಶನ್ ಏನೇ ಮಾಡಿದರೂ ಜೈ ಅನ್ನೋ ಮನಸ್ಥಿತಿ ಕೂಡ ಅವ್ರದ್ದಾಗಿತ್ತು ಹಾಗಾಗಿ ಈ ಥರದ ಪ್ರಕರಣಗಳು ನಡೆದವೇನೋ ಅನ್ನೋದೊಂದು ಪ್ರಶ್ನೆ ಕಾಡ್ತಾ ಇದೆ ಬಹುಶಃ ಹಿಂದೆ ಇದ್ದಂಥ ದರ್ಶನ್ ಸ್ನೇಹಿತರು ಈಗೇನಾದರೂ ಜೊತೆಗಿದ್ದಿದ್ರೆ ಅಟ್ಲೀಸ್ಟ್ ಒಂದಿಷ್ಟು ಬೇರೆ ರೀತಿಯ ಕೆಲಸಗಳಿಗೆ ದರ್ಶನ್ ಕೂಡ ಮೂವ್ ಆಗ್ತಾ ಇರಲಿಲ್ವೇನೋ ಅನ್ನೋ ಮಾತುಗಳು ಕೂಡ ಈಗ ಕೇಳ್ಬರ್ತಾ ಇದೆ ಹಿಂದೆ ನವಗ್ರಹ ಅಂತ ಒಂದು ಸಿನಿಮಾ ಆಗಿತ್ತು ಆಗ ಎಲ್ಲ ಕಳನಾಟರು ಏನಿದ್ರು ಆ ಕಳನಾಟರ ಮಕ್ಕಳನ್ನುಗಳನ್ನು ಸೇರಿಸಿ ಒಂದು ಸಿನಿಮಾ ಮಾಡಿದರು ದರ್ಶನ್ ಅದೊಂದು ಒಂದು ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ಕೂಡ ಆ ಪ್ರಯತ್ನದ ಬಗ್ಗೆ ಅಥವಾ ದರ್ಶನ್ ಅವರ ಯೋಚನೆ ಬಗ್ಗೆ ಎಲ್ಲರೂ ಇಷ್ಟಪಟ್ಟಿದ್ದರು ಮತ್ತು ಮೆಚ್ಚುಗೆಯ ಪಟ್ಟಿದ್ರು ಅದಾದಮೇಲೆ ಏನು ಚಕ್ರವರ್ತಿವರೆಗೂ ಚೆನ್ನಾಗಿತ್ತು ಅವರ ಬಾಂಧವ್ಯ ಅದಾದ ನಂತರ ಒಂದಿಷ್ಟು ಜನ ದರ್ಶನದಿಂದ ದೂರ ಆಗ್ತಾ ಹೋದರು ಕಾರಣಗಳು ಬೇರೆ ಬೇರೆ ಅಂದರೆ ಲೇಟ್ ನೈಟು ಪಾರ್ಟೀಸ್ಗಳಿಗೆ ಅವ್ರ ಜೊತೆಗಿರಬೇಕು ರಾತ್ರಿಯೆಲ್ಲ ಜೊತೆಗಿರಬೇಕು ಅನ್ನೋ ಕೆಲವರ ಮಾತಾಗಿತ್ತು ಸೊ ಅದು ಎಷ್ಟು ಸತ್ಯ ಅನ್ನೋದು ಗೊತ್ತಿಲ್ಲ ಆದರೆ ಮಾತು ಕೇಳೋವರೆಗೂ ಅವ್ರು ಇರ್ತಾಯಿದ್ರು ಮಾತು ಯಾವಾಗ ಕೇಳದೇ ಇರೋ ಥರದಾಯಿತು ಆವಾಗ ಎಲ್ಲರೂ ಕೂಡ ತಮ್ಮದೇ ಹಾದಿನ ಹಿಡ್ಕೊಳ್ತಾ ಹೋದರು ದರ್ಶನ್ ಜೊತೆ ಜಾಸ್ತಿ ಗುರುತಿಸ್ಕೊಂಡು ಅಂಥರು ದರ್ಶನದಿಂದ ಅಂತರ ಕಾಪಾಡ್ಕೊಂಡು ಅದು ಒಂದಿಷ್ಟು ವಿಚಾರಗಳಿದಾವೆ ಯಾಕೆ ಅದನ್ನು ಅಂತರ ಕಾಪಾಡ್ಕೊಂಬಂದರು ಅನ್ನೋ ಥರದ್ದು ಈಗ ಒಂದಿಷ್ಟು ಜನ ಇದ್ದಾರೆ ದರ್ಶನ್ ಜೊತೆ ಯುವ ನಟರು ಎಕ್ಸಾಂಪಲ್ ಕೊಡೋದಾದರೆ ಒಂದಿಷ್ಟು ಕೈವಾ ಸಿನಿಮಾ ಬಂತು ಧನ್ವೀರ್ ಗೌಡ ಇದ್ದಾರೆ ಆಮೇಲೆ ಜಮೀರ್ ಪುತ್ರ ಇದ್ದಾರೆ ಜಯೀದ್ ಖಾನ್ ಆಮೇಲೆ ಒಂದಿಷ್ಟು ಯಶಸ್ ಸೂರ್ಯ ಇದ್ದಾರೆ ಒಂದಿಷ್ಟು ಯುವ ನಟರೆಲ್ಲ ಇದ್ದಾರೆ ಕಾರಣ ಇಷ್ಟೇ ದರ್ಶನ್ ರಾಜ್ಯಾದ್ಯಂತ ಅತಿ ಹೆಚ್ಚು ಅಭಿಮಾನಿಗಳನ್ನು ಪಡ್ಕೊಂಡಿರೋಂಥ ಹೀರೋ ಹಾಗಾಗಿ ಆ ಹೀರೋ ಜೊತೆಗೆ ನಾವೆಲ್ಲ ಇದ್ದರೂ ನಮಗೂ ಒಂದು ಪುಷ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಒಂದಿಷ್ಟು ನಟರೆಲ್ಲ ಜೊತೆಗಿದ್ದರು ಇದರ ನಡುವೆ ಕನ್ನಡ ಇಂಡಸ್ಟ್ರಿನಲ್ಲಿ ಮಾತು ಕೇಳಿ ಬರ್ತಿರೋದು ಇಷ್ಟೇ ದರ್ಶನ್ ಜೊತೆಗೆ ಮೊದಲಿದ್ದಂಥ ಸ್ನೇಹಿತರು ಈಗಿಲ್ಲ ಈಗ ಇರೋರೆಲ್ಲ ಬೇರೆ ರೀತಿಯ ಸ್ನೇಹಿತರು ಹಾಗಾಗಿ ದರ್ಶನ್ ಕೆಲವು ಈ ಥರದ ಪ್ರಕರಣಗಳಿಗೆ ಸಿಲ್ಕೊಂಡ್ರು ಅನ್ನೋ ಮಾತುಗಳನ್ನೇ ಆಡ್ತಾಯಿದ್ದಾರೆ ಅದೇನೇ ಇದ್ದರೆ ದರ್ಶನ ರಾತ್ರಿ ಹೊತ್ತು ಏನು ಇಡೀ ರಾತ್ರಿನ ಕರಗಿಸ್ತಾ ಇದ್ದರು ಅವ್ರ ಜೊತೆಗೆ ಒಂದು ವಿಷಯನ ಕೂರಬೇಕು ಅನ್ನೋಂಥ ಬಯಸ್ತಾ ಇದ್ರು ಅವ್ರು ಯಾರೂ ಕೂಡ ಇಲ್ಲ ಈಗಿರೋರು ಇಡೀ ರಾತ್ರಿ ದರ್ಶನ್ ಜೊತೆಗೆ ಓಡಾಡೋವಂಥರು ಕಾಡು ಮೇಡು ಸುತ್ತಾಡೋವಂಥರು ಅವರು ಏನೇ ಹೇಳಿದ್ರು ಜೈ ಅನ್ನೋ ಅಂಥ ಮನೋಭಾವ ಇರೋವಂಥ ಇರೋದರಿಂದ ಈ ರೀತಿಯ ಪ್ರಕರಣಗಳಿಗೆ ಕಾರಣ ಆಯಿತು ಅನ್ನೋ ಮಾತುಗಳೇ ಹೆಚ್ಚಾಗಿ ಕೇಳಿ ಬರ್ತಾಯಿದೆ ಅದೇನೇ ಇದ್ದರೂ ದರ್ಶನ್ ಕೆಲವು ವಿಚಾರಗಳಲ್ಲಿ ಮಾತ್ರ ತುಂಬಾ ಮೆಚ್ಚಬೇಕು ಅಂದರೆ ಫ್ರೆಂಡ್ಶಿಪ್ ಅಂತ ಬಂದರೆ ಪ್ರಾಣ ಕೊಡ್ತಾಯಿದ್ರು ಅಭಿಮಾನಿಗಳು ಎಂಥ ಕಷ್ಟದಲ್ಲಿದ್ದರೂ ಕೂಡ ಅಭಿಮಾನಿಗಳಿಗೆ ಸಹಾಯ ಹಸ್ತನ ಚಾಕ್ತಾ ಇದ್ದರು ಅದೆಷ್ಟೋ ಜನಗಳಿಗೆ ಗೊತ್ತಿಲ್ಲದೆ ಸಹಾಯ ಮಾಡಿದ್ದುಂಟು ಇವತ್ತು ದರ್ಶನ್ ಈ ರೀತಿಯ ಪ್ರಕರಣದಲ್ಲಿ ಸಿಲ್ಕೊಂಡ್ರೂ ಕೂಡ ಒಂದಿಷ್ಟು ಜನ ದರ್ಶನ್ ಪರವಾಗಿ ನಿಂತಿದ್ದಾರೆ ಅಂದರೆ ದರ್ಶನ್ ಯಾವತ್ತೂ ಮಾಡಿದ ಸಹಾಯ ಯಾವತ್ತೂ ಮಾಡಿದ ಒಂದು ಒಳ್ಳೆಯ ಕಾರ್ಯ ಸೊ ದರ್ಶನ್ ಹಿಂದೆ ಇದ್ದಂಥ ಸ್ನೇಹಿತರ ಜೊತೆಗೆ ಇವತ್ತಿಗೂ ಕೂಡ ಆ ಬಾಂಧವ್ಯ ಇಟ್ಕೊಂಡು ದಿನಗಳನ್ನು ಕಳೆದೇ ಇದ್ದರೆ ಬಹುಶಃ ಈ ರೀತಿಯ ಸಮಸ್ಯೆಗೆ ಸಿಲುಕ್ತಾ ಇರಲಿಲ್ವೇನೋ ಅನ್ನೋ ಮಾತುಗಳೇ ಜಾಸ್ತಿ ಕೇಳಿ ಬರ್ತಾ ಇದೆ ಅದೇನೇ ಇರಲಿ ಒಂದು ಗಾದೆ ಇದೆ ಮಾಡಿದ್ದುಣ್ಣೋ ಮಾರಾಯ ಅಂತ ತಪ್ಪು ತಪ್ಪಾಗಿದೆ ಅದಕ್ಕೆ ಶಿಕ್ಷೆ ಅನುಭವಿಸಬೇಕು ಸೊ ದರ್ಶನ್ ಕೂಡ ಈಗಾಗಲೇ ಮಾನಸಿಕವಾಗಿ ಸಿದ್ಧರಾಗಿ ಶಿಕ್ಷೆನ ಅನುಭವಿಸೋದಕ್ಕೆ ರೆಡಿಯಾಗಿದ್ದಾರೆ ಆದರೂ ಕೂಡ ದರ್ಶನ್ ಪರವಾಗಿ ಸಾಕಷ್ಟು ಧ್ವನಿ ಕೇಳಿ ಬರ್ತಾ ಇದೆ ಚಿತ್ರರಂಗದಲ್ಲಿ ಪರ ಮತ್ತು ವಿರೋಧ ಎರಡೂ ಕೂಡ ಇದೆ ಒಂದಷ್ಟು ಜನ ದರ್ಶನ್ ಮಾಡಿದ್ದು ತಪ್ಪು ತಪ್ಪು ಯಾರೇ ಮಾಡಿದರೂ ಶಿಕ್ಷೆ ಅನುಭವಿಸಬೇಕು ಅಂತಾರೆ ಇನ್ನು ಕೆಲವರು ದರ್ಶನ್ ಪರವಾಗಿ ಧ್ವನಿ ಎತ್ತಿದ್ದಾರೆ ಮೊನ್ನೆಯಷ್ಟೇ ನಟಿ ಭಾವನಾ ಅವರು ಕೂಡ ದರ್ಶನ್ ಪರವಾಗಿ ನಾನು ಮಾತಾಡ್ತೀನಿ ಯಾಕಂದರೆ ಅವರಿನ್ನೂ ಸಂಪೂರ್ಣವಾಗಿ ಆರೋಪಿ ಅಥವಾ ಅವರೇ ಅಪರಾಧಿ ಅನ್ನೋ ಥರದ್ದು ಏನೂ ಆಗಿಲ್ಲ ಮತ್ತೆ ಅವರು ಹೊರಗೆ ಬರ್ತಾರೆ ಅಂಥ ಕಲಾವಿದನ ಜೊತೆಗೆ ನಾವೆಲ್ಲ ಇರಬೇಕು ಯಾರೇ ಇರಲಿ ಬಿಡಲಿ ನಾನು ಅವ್ರ ಜೊತೆ ಇರ್ತೀನಿ ಅಂಥೇಳಿ ಗಟ್ಟಿಯಾಗಿ ನಟಿ ಭಾವನಾ ದರ್ಶನ್ ಪರವಾಗಿ ಓಟ್ ಹಾಕಿದ್ದಾರೆ ಒಂದು ಒಂದಷ್ಟು ನಟಿಯರು ಒಂದು ಜನ ಹೀರೋಗಳು ವೈಯಕ್ತಿಕವಾಗಿ ಅವರ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದಾರೆ ಇನ್ನೊಂದಿಷ್ಟು ತೆರೆ ನಿಂತು ಮಾತಾಡುವಂಥ ವರ್ಗ ಇದೆ ಯಾರು ಕೂಡ ದರ್ಶನ್ ಪರವಾಗಿ ಮಾತಾಡ್ತಾರೆ ಅಷ್ಟೇ ವಿರೋಧವಾಗಿ ಕೂಡ ಇದೆ ಆಮೇಲೆ ವಾಣಿಜ್ಯ ಮಂಡಳಿ ವಿಷಯಕ್ಕೆ ಬಂದರೆ ವಾಣಿಜ್ಯ ಮಂಡಳಿಯೂ ಕೂಡ ಬ್ಯಾಲೆನ್ಸ್ ಆಗಿ ಮಾತಾಡ್ತಾ ಇದ್ದೆ ಅದೇನೇ ಇದ್ದರೂ ಇವತ್ತಿನ ವಿಷಯ ಬಗ್ಗೆ ಮಾತಾಡೋದಾದರೆ ದರ್ಶನ್ ಸದ್ಯದ ಮಟ್ಟಿಗೆ ಜೈಲಲ್ಲಿದ್ದಾರೆ ಅವರು ಬಂದ ನಂತರ ಒಳಿತು ಕೆಡುಕುಗಳ ಬಗ್ಗೆ ಅವರು ಕೂಡ ಯೋಚನೆ ಮಾಡ್ತಾರೆ ಯಾವುದು ಸರಿ ಯಾವುದು ತಪ್ಪು ಅಂತ ಜನ ಕೂಡ ಅರ್ಥ ಮಾಡ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ ದರ್ಶನ್ ಯಾರ ಜೊತೆ ಇರಬೇಕು ಎಂಥರ ಜೊತೆ ಸ್ನೇಹ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಅದೊಂದು ಪರಿಪೂರ್ಣವಾದ ಬದುಕನ್ನು ಸಾಗಿಸ್ಬೋದೇನು